ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವೆ ನಡೆಯತಾ ಇರುವಂತ ವಿಶ್ವಕಪ್ ಏಕದಿನ ಪಂದ್ಯದಲ್ಲಿ ಭಾರತದ ಪರವಾಗಿ ರೋಹಿತ್ ಶರ್ಮಾ ಭರ್ಜರಿ ಶತಕವನ್ನ ಸಿಡಿಸಿದ್ದಾರೆ ಅಫ್ಘಾನಿಸ್ತಾನ ವಿರುದ್ಧ ಶತಕವನ್ನ ಸಿಡಿಸಿದ್ದಾರೆ ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಈ ವಿಶ್ವಕಪ್ ನಲ್ಲಿ ಚೊಚ್ಚಲ ಶತಕವನ್ನ ಬಾರಿಸಿದ್ದಾರೆ ಕೇವಲ 63 ಬಾರಗಳಲ್ಲಿ ಶತಕವನ್ನ ಬಾರಿಸಿರುವಂತದ್ದು ಭಾರತದ ನಾಯಕ 63 ಬಾಲ್ಗಳು भारत के 273 रन टारगेट अफगानिस्तान को सो टारगेट के टीम इंडिया अति सलीस चेंज माता है 63 बॉल शतकव बारे टीम इंडिया नायक रोहित शर्मा शतक हलू दाखले पूरे विश्वकप अति शतकव बारिद आटगार रोहित शर्मा हिंदे सचिन तेंडुलकर तेंडुलकर दाखले अरेसरु आरु शतकवन रोहित शर्मा सचिन तेंडुलकर इबरू कूड़ा बारे शतक इत विश्वकप शतकव बारे जो कल बारी विश्वकप शतकव बारे वे विश्वकप इवतु एर सविद इपत्मूर एकदिन विश्वकप रोहित शर्मा मोदल शतक इतने टीम इंडिया भर्जरिया पंद्योदे रीतिया प्लानिंग अदे रीतिया बैटिंग कूड़ा माता है ईशान किशन रोहित शर्मा पार्टनरशिप चेना 150 तनक पार्टनरशिप होते ईशान किशन कूड़ा विकेट ओपार ईशान किशन औट आद बढ़िया विराट कोहली बंद सोची बैटिंग चेना नड़ीता है इवती पंद्यदली देहली नड़ीता एकदिन विश्वकप पंद्यदली अफगानिस्तान विरुद्ध रोहित शर्मा भर्जरिया शतकव सिडिसिदारे केवल 63 बॉल शतकव बारिसिरुवंतदु भारत नायक रोहित शर्मा शतकदोंदिगे विशेष दाखलेयन्न बरेदिद्दारे सो 63 बॉल सिडिसिरुवंत शतकदिंदागि जोतेगे अति वेगवागि शतकव सिडिसिरुवंतदु टीम इंडियाद नायक इदर जोतेगे विश्वकप नल्लि 7ने शतकव टीम इंडिया नायक बारिसिरुवंतदु साधनेयन्न इदुवरेगू यारू माडिरलिल्ल 6 शतकवन्न सचिन तेंडुलकर् माडिदरु 7ने शतक कळेद विश्वकप् नल्लि 5 शतकवन्न बारिसिदरु सो अद्दूरियागि अंद्रे याव रीतियागि ई ओंदु छेदन माडबेकु इवर प्लानिंग एनित्तु हेगे बेगवन्न ई पंद्यवन्न मुगिसबेकु अन्नुवंत निट्टिनल्लि ओंतर टी20 तर बैटिंग माता रोहित शर्मा इवर जो विराट कोहली कूड़ा कई जोड़े पंद्य बेग मुगियों लक्षण कहता है सो इवती पंद्य रोहित शर्मा अद्भुत शतक भर्जरी शतकव सिड़ा केवल 63 बॉल सो शतक विशेषवा दाखले सचिन तेंडुलकर दाखल मुरदार एस बे मतना नं जो नम प्रतिनिधि पाटील जॉयन आगे पाटील रे पंद्य अद्भुत नड़ीता है टीम इंडिया परवा रोहित शर्मा भर्जरी आगे सेंचुरी बारे इवती टीम इंडिया नायक रोहित शर्मा प्रदर्शन बेहतर रोहित शर्मा फॉर्म बंद तुम प्लस आगते ಏಕೆಂದರೆ ವಿಶ್ವಕಪ್ ಆರಂಭಿಕ ಹಂತದಲ್ಲಿ ರೋಹಿತ್ ಶರ್ಮಾ ಆಗಿರಬಹುದು ಕೊಹ್ಲಿ ಆಗಿರಬಹುದು ಕೆಎಲ್ ರಾಹುಲ್ ಆಗಿರಬಹುದು ಮೂರು ಜನರ ಒಂದು ಸೆಂಚುರಿಗಳು ಮುಂದಿನ ವಿಶ್ವಕಪ್ ಹಾದಿಗೆ ಒಂದು ಒಳ್ಳೆ ಭದ್ರ ಪುನಾದಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈಗ ಇವತ್ತಿನ ಪಂದ್ಯದಲ್ಲಿ ಏನು ನಮಗೆ ರೋಹಿತ್ ಶರ್ಮಾ ಅಪ್ಪರದ ಒಂದು ಬ್ಯಾಟಿಂಗ್ ಅನ್ನು ಪ್ರದರ್ಶನ ಮಾಡಿದ್ದಾರೆ ನಿಜವಾಗ್ಲೂ ಟಿ20 ಆಡ್ತಾ ಇದ್ರಾ ಅಥವಾ ಒಂದೇ ಆಡ್ತಾ ಇದ್ರಾ ಗೊತ್ತಾಗ್ಲಿಲ್ಲ ಈಗಾಗಲೇ 75 ಎಸೆತಗಳಲ್ಲಿ 115 ರನ್ ಗಳನ್ನು ಗಳಿಸಿದ್ದಾರೆ ಆರಂಭಿಕ ಹಂತದಲ್ಲೂ ಕೂಡ ತುಂಬಾ ಸ್ಪೀಡ್ ಆಗಿ ಈಗ ಆಟವನ್ನ ಆಡಿ ಈಗ ಒಂದು ಬೃಹತ್ ಮೊತ್ತವನ್ನ ಗಳಿಸೋದ್ರಲ್ಲಿ ಹೆಜ್ಜೆ ಆಗ್ತಾ ಇದೆ ಕೇವಲ ಈಗ ನೋಡಿ 21 ಓವರ್ ಗಳಲ್ಲಿಯೇ 178 ರನ್ ಗಳನ್ನು ಈಗಾಗಲೇ ಇಂಡಿಯಾ ಗಳಿಸಿರೋದು ಇನ್ನು ಕೇವಲ 95 ರನ್ ಗಳು ಬೇಕು ಒಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ ಭಾರತ ಇಶಾನ್ ಕಿಶನ್ 47 ಉಪಯುಕ್ತ ರನ್ ಗಳನ್ನು ಕೊಟ್ಟೋದ್ರು ಕೊಹ್ಲಿ ಬ್ಯಾಟಿಂಗ್ ಬಂದಿದ್ದಾರೆ ಅದ್ಭುತವಾದಂತ ಇನ್ನಿಂಗ್ಸ್ ಅನ್ನು ಕಟ್ಟಿ ಇವರಿಬ್ಬರು ದಾಟಿ ಹೋಗ್ತಾರೆ ಅಂತ ನಾನು ಅನ್ಕೋತೀನಿ ಇನ್ನೊಂದು ಕಡೆಗೆ ಅಫ್ಘಾನಿಸ್ತಾನವನ್ನ 272 ರನ್ ಗಳಿಗೆ ಕಟ್ಟಿ ಹಾಕೋದ್ರಲ್ಲಿ ಭಾರತೀಯ ಬೌಲರ್ ಗಳು ಒಂದು ಸ್ವಲ್ಪ ಸಕ್ಸಸ್ ಆದ್ರು ಅದರಲ್ಲೂ ಕೂಡ ಬೂಮ್ರಾ ಉತ್ತಮವಾದಂತ ಬೌಲಿಂಗ್ ಅನ್ನು ಮಾಡಿದ್ರು ಒಂದು ಒಳ್ಳೆ ಕಮ್ಬ್ಯಾಕ್ ಅಂತ ಹೇಳಬಹುದು 10 ಓವರ್ ಗಳಲ್ಲಿ 39 ರನ್ ಗಳನ್ನು ನೀಡಿ 4 ವಿಕೆಟ್ ಅನ್ನು ಪಡೆದುಕೊಂಡ್ರು ನಿಜವಾಗ್ಲೂ ಭಾರತ ತಂಡ ನಾವು ಅನ್ಕೊಂಡಿದ್ವಿ ಒಂದು ಚಿಕ್ಕ ಗ್ರೌಂಡ್ ಇದೆ
ದೆಹಲಿ ಪಿಚ್ ತುಂಬಾನೇ ಬದಲಾಗಿದೆ ನೋಡಿ ಸೌತ್ ಆಫ್ರಿಕಾ ಕೂಡ 400 ಗಡಿಯನ್ನ ದಾಟಿತ್ತು ನಾನು ಅನ್ಕೊಂಡಿದ್ದೆ 300 ಪ್ಲಸ್ ಆಗಿ ಆಗುತ್ತೆ ಅಂತ ಹೇಳಿ ಮತ್ತೆ ಒಂದು ಒಳ್ಳೆ ದಾಳಿ ಅಂತ ಹೇಳಬಹುದು ಅದರಲ್ಲಿ ಗುರ್ಪಾಜ್ ಮತ್ತೆ ಜರ್ದಾನ್ ಈ ಇಬ್ಬರು ಕೂಡ ಒಂದು ಒಳ್ಳೆ ಆರಂಭವನ್ನ ಕೊಡೋದಕ್ಕೆ ವೈಫಲ್ಯವನ್ನ ಹೊಂದಿದ್ರು ಅದು ನಮ್ಮ ತಂಡಕ್ಕೆ ಪ್ಲಸ್ ಆಯ್ತು ಇಲ್ಲಿ ಶಹೀದಿ ಮತ್ತು ಅಜಮುಲ್ಲಾ ಈ ಇಬ್ಬರು ಆಟಗಾರರು ಕೂಡ 50-50 ಬಾರಿಸಿದ್ರೋದ್ರಿಂದ ಈ ಒಂದು ಒಳ್ಳೆ ಸ್ಕೋರ್ ಆಯ್ತು ಬಟ್ ಈಗ ಈ ಒಂದು ಸ್ಕೋರ್ ನ ಈಜಿಯಾಗಿ ಭಾರತ ತಂಡ ಚೇಸ್ ಮಾಡೋದರಲ್ಲಿ ಯಾವುದೇ ಡೌಟ್ ಇಲ್ಲ ಇದು ಎರಡನೇ ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿ ಕೂಡ ಮೇಲಕ್ಕೆ ಏರುತ್ತೆ ಅನ್ಸುತ್ತೆ ಹೇಮಕುಮಾರ್ ಓಕೆ ಫೈನ್ ಥ್ಯಾಂಕ್ ಯು ಪಾಟೀಲ್ ರೇ ಇನ್ನೆಲ್ಲ ಡೀಟೇಲ್ಸ್ ಗಾಗಿ ಎಸ್ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವೆ ನಡೆಯತಾ ಇರುವಂತ ಏಕದಿನ ವಿಶ್ವಕಪ್ ಪಂದ್ಯ ಇದು ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಭರ್ಜರಿಯಾಗಿ ಶತಕವನ್ನ ಸಿಡಿಸಿ ವಿಶೇಷವಾಗಿರುವಂತ ದಾಖಲೆ ಅತಿ ಹೆಚ್ಚು ವಿಶ್ವಕಪ್ ನಲ್ಲಿ ಅಂದ್ರೆ ಓಡಿಐ ವಿಶ್ವಕಪ್ ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಭಾರತದ ಆಟಗಾರ ರೋಹಿತ್ ಶರ್ಮಾ ಅವರ ದಾಖಲೆ ಇರುವಂತದ್ದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ